ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಮಹಿಳೆಯರ ಶೈಕ್ಷಣಿಕ ಹಾಗೂ ಇನ್ನಿತರ ಹಕ್ಕುಗಳ ಹೋರಾಟಗಾರ್ತಿಯಾಗಿರುವಂತಹ ಸಾವಿತ್ರಿ ಬಾಯಿ ಫುಲೆಯವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸಾವಿತ್ರಿ ಬಾಯಿ ಫುಲೆಯವರು ಜನವರಿ 3, 1831 ಮಹಾರಾಷ್ಟ್ರದ ನೈಗಾಂವ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಹಾಗೆಯೇ ಅವರು ತಮ್ಮ ಪತಿ ಜ್ಯೋತಿರಾವ್ ಫುಲೆ, ನಾವು ಜ್ಯೋತಿಬಾ ಅಂತ ಕರಿತೇವಲ್ವ, ಅವರ ಬೆಂಬಲದೊಂದಿಗೆ ಹೆಣ್ಣು ಮಕ್ಕಳ ಶಿಕ್ಷಣ, ಜಾತಿ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಟ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ಅವರು ವಹಿಸ್ತಾರೆ. ಸಾಮಾಜಿಕವಾಗಿ ಹಿಂದುಳಿದ ಮಾಲಿ ಸಮುದಾಯದ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ತಮ್ಮ 9ನೇ ವಯಸ್ಸಿನಲ್ಲಿ ಜ್ಯೋತಿಬಾ ಫುಲೆಯವರನ್ನು ವಿವಾಹವಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅನಕ್ಷರಸ್ಥರಾಗಿರ್ತಾರೆ. ಆದರೆ ಸಾಮಾಜಿಕ ಅಸಮಾನತೆಗಳನ್ನು ಹೋಗಲಾಡಿಸುವ ಶಿಕ್ಷಣದ ಶಕ್ತಿಯಲ್ಲಿ ಜ್ಯೋತಿಬಾ ಬಲವಾಗಿ ನಂಬಿಕೆಯನ್ನು ಇಟ್ಟಿರ್ತಾರೆ. ಹಾಗಾಗಿ ಕುಟುಂಬದ ಆದೇಶಕ್ಕೆ ವಿರುದ್ಧವಾಗಿ ತನ್ನ ಹೆಂಡತಿಗೆ ಓದಲು ಮತ್ತು ಬರೆಯಲು ಕಲಿಸುವ ಮೂಲಕ ಮನೆಯಲ್ಲಿ ಈ ಕ್ರಾಂತಿಯನ್ನೇ ಆರಂಭಿಸ್ತಾರೆ. ಜ್ಯೋತಿಬಾರವರು ಸಾವಿತ್ರಿಬಾಯಿಯವರನ್ನು ಪುಣೆಯ ಶಿಕ್ಷಕರ ತರಬೇತಿ ಸಂಸ್ಥೆಗೆ ಸೇರಿಸ್ತಾರೆ. ಮೊದಲನೆಯ ತರಬೇತಿ ಅಹಮದ್ ನಗರದಲ್ಲಿರುವ ಸಿಂಥಿಯಾ ಫರಾರ್ ಎಂಬ ಅಮೇರಿಕನ್ ಮಿಷನರಿ ನಡೆಸುತ್ತಿದ್ದಂಥ ಸಂಸ್ಥೆಯಲ್ಲಿ ನಡೆಯುತ್ತೆ. ಎರಡನೆಯ ಕೋರ್ಸ್ ಪುಣೆಯ ಸಾಮಾನ್ಯ ಶಾಲೆಯಲ್ಲಿ ನಡೆಯುತ್ತೆ. ತರಬೇತಿಯ ನಂತರ ಸಾವಿತ್ರಿಬಾಯಿಯವರು ಪುಣೆಯ ಮಹರ್ವಾಡಾದಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಸಲು ಆರಂಭ ಮಾಡ್ತಾರೆ. ಇಲ್ಲಿ ಸಗುಣಾಬಾಯಿ, ಇವರು ಜ್ಯೋತಿಬಾ ಅವರ ಮಾರ್ಗದರ್ಶಕಿ ಮತ್ತು ಕಾರ್ಯಕರ್ತೆ ಹಾಗೂ ಸಂಬಂಧಿ ಕೂಡ. ಚಿಕ್ಕ ವಯಸ್ಸಲ್ಲಿ ಜ್ಯೋತಿಬಾ ಫುಲೆಯವರನ್ನು ಬೆಳೆಸಿರ್ತಾರೆ. ಈ ದಿಕ್ಕಿನಲ್ಲಿ ಸಾವಿತ್ರಿಬಾಯಿಯವರ ಎಲ್ಲ ಪ್ರಯತ್ನಗಳಿಗೆ ಕೂಡ ಸಗುಣಾಬಾಯಿಯವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ಇದಾದ ನಂತರ ದಂಪತಿಗಳು ಸಗುಣಾಬಾಯಿಯವರೊಂದಿಗೆ ಭಿಡೇವಾಡ ಎಂಬ ಪ್ರದೇಶದಲ್ಲಿ ತಮ್ಮದೇ ಆದ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಭಾರತೀಯರು ನಡೆಸ್ತಾ ಇದ್ದಂಥ ಮೊದಲ ಬಾಲಕಿಯರ ಶಾಲೆಯಾಗಿರುತ್ತೆ. ಭಿಡೇವಾಡಾದಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಇವರು. ಈ ಶಾಲೆಯು 9 ಹೆಣ್ಣು ಮಕ್ಕಳೊಂದಿಗೆ ಆರಂಭವಾಗುತ್ತೆ. ಆದರೆ ಕ್ರಮೇಣ ಈ ಸಂಖ್ಯೆ 25ಕ್ಕೆ ಏರುತ್ತೆ. ಇದಾದ ನಂತರ ಪುಣೆಯಲ್ಲಿ ಬಾಲಕಿಯರಿಗಾಗಿ ಇನ್ನೂ 3 ಶಾಲೆಗಳನ್ನು ತೆರೆಯಲಾಗುತ್ತದೆ. ಒಟ್ಟು ಸುಮಾರು 150 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗವನ್ನು ನಡೆಸ್ತಾರೆ. ಈ ದಂಪತಿಗಳು ಪಠ್ಯಕ್ರಮ ಮತ್ತು ಬೋಧನಾ ವಿಧಾನಗಳ ಮೇಲೆ ವಿಶೇಷ ಗಮನ ಹರಿಸುವುದರೊಂದಿಗೆ ಬೋಧನೆಯಲ್ಲಿ ಹಲವಾರು ನವೀನ ಕ್ರಮಗಳನ್ನು ಪರಿಚಯಿಸ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹಾಜರಾಗಲಿಕ್ಕೆ ಪ್ರೇರೇಪಣೆ ಸಿಗಬೇಕು ಅನ್ನುವ ಉದ್ದೇಶದಿಂದ ಸ್ಟೈಫಂಡ್ಗಳನ್ನು ನೀಡುವುದನ್ನು ಪರಿಚಯ ಮಾಡ್ತಾರೆ. ಇದಲ್ಲದೆ ಶಿಕ್ಷಣದ ಮಹತ್ವದ ಕುರಿತು ಪೋಷಕರಿಗೆ ತಿಳುವಳಿಕೆ ನೀಡಲು ನಿಯಮಿತವಾಗಿ ಪಾಲಕರು ಮತ್ತು ಶಿಕ್ಷಕರ ಸಭೆಗಳನ್ನು ಏರ್ಪಡಿಸ್ತಿರ್ತಾರೆ. ಇಂಗ್ಲಿಷ್, ವಿಜ್ಞಾನ, ಗಣಿತ ಮತ್ತು ಸಮಾಜಶಾಸ್ತ್ರದಂಥ ವಿಷಯಗಳಿಗೆ ವಿಶೇಷ ತನ್ನ ಅವರು ನೀಡುತ್ತಾರೆ. ಪರಿಣಾಮವಾಗಿ ಪುಣೆಯ ಸರ್ಕಾರಿ ಶಾಲೆಗಳಿಗೆ ದಾಖಲಾದ ಹುಡುಗರಿಗಿಂತಲೂ ಇವರ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಹೆಚ್ಚಾಗುತ್ತೆ. ಅದಾದರೂ ಕೂಡ ಅಸ್ಪೃಶ್ಯ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು ಸಾಂಪ್ರದಾಯಿಕ ಮೇಲ್ಜಾತಿ ಹಿಂದೂಗಳನ್ನು ಕೆರಳಿಸುತ್ತದೆ. ಹೀಗಾಗಿ ಶಾಲೆಗಳನ್ನು ಮುಚ್ಚಲು ಅವರು ಯತ್ನಿಸ್ತಾರೆ. ಮೊದಲಿಗೆ ಅವರು ಸಾವಿತ್ರಿಬಾಯಿಯವರ ಬಗ್ಗೆ ವದಂತಿಗಳನ್ನು ಹರಡ್ತಾರೆ. ಅದೇನು ಅಂತ ಹೇಳಿದ್ರೆ, ಆಕೆಯ ಪತಿ ತನ್ನ ಶಾಲಾ ಶಿಕ್ಷಣದಿಂದಾಗಿ ಅಕಾಲಿಕವಾಗಿ ಸಾಯ್ತಾನೆ, ಅವಳ ಆಹಾರ ಹುಳುಗಳಾಗಿ ಬದಲಾಗುತ್ತೆ ಮತ್ತು ವಿದ್ಯಾವಂತ ಮಹಿಳೆಯರು ಅಪರಿಚಿತ ಪುರುಷರಿಗೆ ಪತ್ರಗಳನ್ನು ಬರೆಯಲು ಆರಂಭ ಮಾಡ್ತಾರೆ ಅಂತ ಹೇಳಿ. ಆದರೆ ಇದ್ಯಾವ ಕಥೆಗಳು ಕೂಡ ಸಾವಿತ್ರಿಬಾಯಿಯವರನ್ನು ನಿರುತ್ಸಾಹಗೊಳಿಸಲಿಲ್ಲ. ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಆಕೆಯ ಮೇಲೆ ಹಸುವಿನ ಸಗಣಿ, ಮೊಟ್ಟೆ, ಟೊಮ್ಯಾಟೊ ಮತ್ತು ಕಲ್ಲುಗಳನ್ನು ಕೂಡ ಎಸೆಯುವ ಮೂಲಕ ಆಕ್ರಮಣವನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ಜ್ಯೋತಿಬಾರವರು ತನ್ನ ಬ್ಯಾಗ್ನಲ್ಲಿ ಹೆಚ್ಚುವರಿ ಸೀರೆಯನ್ನು ತೆಗೆದುಕೊಂಡು ಹೋಗುವಂತೆ ಸಲಹೆ ಕೂಡ ಕೊಡ್ತಾರೆ. ಕ್ರಮೇಣ ಸಾವಿತ್ರಿಬಾಯಿಯವರು ಈ ಅವಮಾನಗಳಿಗೆ ಪ್ರತಿಕ್ರಿಯಿಸುವ ಧೈರ್ಯವನ್ನು ಪಡ್ಕೋತಾರೆ. ನಿಮ್ಮ ಪ್ರಯತ್ನಗಳು ನನ್ನ ಕೆಲಸವನ್ನು ಮುಂದುವರಿಸಲು ನನಗೆ ಸ್ಫೂರ್ತಿ ನೀಡುತ್ತವೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ಒಂದು ದಿನ ಈ ಥರ ತೊಂದರೆ ಕೊಡ್ತಾ ಇರುವಂಥ ಒಬ್ಬ ವ್ಯಕ್ತಿಗೆ ಕಪಾಳ ಮೋಕ್ಷ ಕೂಡ ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕ ಗೂಂಡಾಗಿರಿ ಕೂಡ ನಿಂತು ಹೋಗುತ್ತೆ. ಇದಾದರೂ ಕೂಡ ಸಂಪ್ರದಾಯವಾದಿಗಳು ಈ ದಂಪತಿಯನ್ನು ತಡೆಯಲು ಇನ್ನೊಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಅದೇನು ಅಂತ ಹೇಳಿದ್ರೆ, ಅವರನ್ನು ಆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಜ್ಯೋತಿಬಾ ಅವರ ತಂದೆಯ ಮೇಲೆ ಒತ್ತಡವನ್ನು ಹೇರ್ತಾರೆ. ಸೊ ಅವರ ಪ್ರಕಾರ, ಅಂದರೆ ಸಾಂಪ್ರದಾಯಿಕ ಹಿಂದೂಗಳ ಪ್ರಕಾರ, ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವ ಹಾಗೆ ಮಹಿಳೆಯರಿಗೆ ಮತ್ತು ಹಿಂದುಳಿದ ಜಾತಿಗಳ ಮಕ್ಕಳಿಗೆ ಶಿಕ್ಷಣ ಕೊಡೋದು ಪಾಪ ಅಂತೆ. ಸೊ ಹಾಗಾಗಿ ಅವರ ಪ್ರಯತ್ನದ ಫಲವಾಗಿ 1849 ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರು ಮನೆಯನ್ನು ತ್ಯಜಿಸ್ತಾರೆ 1849. ಹಾಗಾಗಿ ಬೀದಿಗಳಲ್ಲಿ ಬಂದಾಗ ಆ ದಂಪತಿಗಳಿಗೆ ಅವರ ಆಪ್ತ ಸ್ನೇಹಿತರಾಗಿದ್ದಂಥ ಉಸ್ಮಾನ್ ಶೇಖ್ ಮತ್ತು ಅವರ ಕುಟುಂಬ ವಸತಿಯನ್ನು ಕಲ್ಪಿಸುತ್ತದೆ. ಅವರ ಸಹೋದರಿಯಾಗಿರುವ ಫಾತಿಮಾ ಬೇಗಂ ಶೇಖ್, ಅದಾಗಲೇ ಅವರು ಅಕ್ಷರಸ್ಥರಾಗಿದ್ದರು, ಹಾಗಾಗಿ ತನ್ನ ಸಹೋದರನಿಂದ
ಉತ್ತೇಜಿತರಾಗಿ ಫಾತಿಮಾರವರು ಸಾವಿತ್ರಿ ಬಾಯಿಯವರೊಂದಿಗೆ ಮತ್ತೊಂದು ಶಿಕ್ಷಕರ ತರಬೇತಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಾದ ನಂತರ ಫಾತಿಮಾ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಗುರುತಿಸಲ್ಪಡ್ತಾರೆ. ಫಾತಿಮಾ ಬೇಗಂ ಅವರು, ಫಾತಿಮಾ ಬೇಗಂ ಶೇಖ್ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಗುರುತಿಸಲ್ಪಡ್ತಾರೆ. ಈ ತರಬೇತಿಯ ನಂತರ ಇಬ್ಬರೂ ಕೂಡ ಉಸ್ಮಾನ್ ಶೇಖ್ ಅವರ ನಿವಾಸದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇಂಥ ಸುಧಾರಿತ ದಾಖಲಾತಿಯಿಂದ, ಅಂದರೆ ದಾಖಲಾತಿ ಕ್ರಮೇಣ ಏರ್ತಾ ಇರುತ್ತೆ, ಇದರಿಂದ ಉತ್ತೇಜಿತರಾಗಿದ್ದಂಥ ಈ ದಂಪತಿಗಳು 1848 1852 ಮಹಾರಾಷ್ಟ್ರದಾದ್ಯಂತ ಹುಡುಗಿಯರಿಗಾಗಿ ಒಟ್ಟು 18 ಶಾಲೆಯನ್ನು ತೆರೀತಾರೆ. ಈ ಸಾಧನೆಯನ್ನು ಗುರುತಿಸಿ ಬ್ರಿಟಿಷ್ ಸರ್ಕಾರ ಅವರನ್ನು ಗೌರವಿಸುತ್ತೆ. ಅದಾದ ನಂತರ ದಂಪತಿಗಳು ಮಹಿಳೆಯರು ಮತ್ತು ಕಾರ್ಮಿಕ ವರ್ಗದ ಸಮುದಾಯದ ಮಕ್ಕಳಿಗಾಗಿ ರಾತ್ರಿ ಶಾಲೆಯನ್ನು ತೆರೀತಾರೆ. ಅವರು ಮಹಾರಾಷ್ಟ್ರದಾದ್ಯಂತ ಬಡ ವಿದ್ಯಾರ್ಥಿಗಳಿಗೆ 52 ಉಚಿತ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡ್ತಾರೆ. 1850 ಸಾವಿತ್ರಿ ಬಾಯಿ ಮತ್ತು ಜ್ಯೋತಿರಾವ್ ಫುಲೆ ಎರಡು ಶೈಕ್ಷಣಿಕ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಳೀಯ ಸ್ತ್ರೀ ಶಾಲೆ ಪುಣೆ ಮತ್ತು ಸೊಸೈಟಿ ಫಾರ್ ಪ್ರಮೋಟಿಂಗ್ ದಿ ಎಜುಕೇಷನ್ ಆಫ್ ಮಹಾರ್ಸ್ ಆ್ಯಂಡ್ ಎಟ್ಸೆಟ್ರಾ ಅಂತ ಈ ಶೈಕ್ಷಣಿಕ ಟ್ರಸ್ಟ್ನ ಹೆಸರು. ಈ ಶಿಕ್ಷಣದ ಜೊತೆಗೆ ಈ ದಂಪತಿಗಳು ಹಲವಾರು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅಂದರೆ ಸಾವಿತ್ರಿ ಬಾಯಿಯವರ ಪ್ರತಿ ಸಾಧನೆಯ ಹಿಂದೆ ಜ್ಯೋತಿಬಾ ಫುಲೆಯವರ ಆದರ್ಶ ಕೂಡ ಇರುತ್ತೆ. 1873 ಅವರು ಸಾಮಾಜಿಕ ಸಮಾನತೆಯನ್ನು ತರುವ ಏಕೈಕ ಧ್ಯೇಯೋದ್ದೇಶದೊಂದಿಗೆ ತಮ್ಮ ಜಾತಿ ಧರ್ಮ ವರ್ಗ ಶ್ರೇಣಿ ಯಾವುದನ್ನು ಕೂಡ ಲೆಕ್ಕಿಸದೆ ಎಲ್ಲರಿಗೂ ಕೂಡ ಮುಕ್ತವಾದ ಒಂದು ವೇದಿಕೆಯನ್ನು ನಿರ್ಮಿಸ್ತಾರೆ. ಇದಕ್ಕೆ ಸತ್ಯಶೋಧಕ ಸಮಾಜ ಅಂಥೇಳಿ ಹೆಸರು ಕೊಡ್ತಾರೆ. ಸತ್ಯಶೋಧಕ ಸಮಾಜದ ಸ್ಥಾಪನೆ ಆದಮೇಲೆ ಅದರಲ್ಲಿ ಅವರು ಸತ್ಯಶೋಧಕ ವಿವಾಹವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಸತ್ಯಶೋಧಕ ವಿವಾಹ ಅಂತ ಹೇಳಿದರೆ ಅಲ್ಲಿ ವಿವಾಹಿತ ದಂಪತಿಗಳು ಶಿಕ್ಷಣ ಮತ್ತು ಸಮಾನತೆಯನ್ನು ಉತ್ತೇಜಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ವಿಧವಾ ಮರುವಿವಾಹಕ್ಕೂ ಕೂಡ ಉತ್ತೇಜನ ಅಲ್ಲಿ ನೀಡಲಾಗುತ್ತದೆ. ಮದುವೆಗೆ ಪುರೋಹಿತರಿಲ್ಲದೆ ಸರಳ ಸಮಾರಂಭದ ಮೂಲಕ ಅಲ್ಲಿ ವಿವಾಹವನ್ನು ನಡೆಸಲಾಗುತ್ತೆ. ಪುರೋಹಿತರಿಲ್ಲದ ವಿವಾಹಕ್ಕೆ ಕೂಡ ಸಾವಿತ್ರಿಬಾಯಿ ಫುಲೆಯವರು ಪ್ರೇರೇಪಣೆಯನ್ನು ಕೊಡ್ತಾರೆ. ಇನ್ನು ವರದಕ್ಷಿಣೆ ವಿರುದ್ಧ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಳ್ತಾರೆ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸೌಲಭ್ಯಗಳಿಲ್ಲದ ಅಸ್ಪೃಶ್ಯರಿಗಾಗಿ ತಮ್ಮ ಅಂಗಳದಲ್ಲೇ ಬಾವಿಯನ್ನು ತೋಡಿ ಅವರು ನೀರೊದಗಿಸ್ತಾರೆ. ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಸತಿ ಪದ್ಧತಿಯ ವಿರುದ್ಧ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ನಿಜವಾದ ಸ್ತ್ರೀವಾದಿಯಾಗಿರುವಂಥ ಸಾವಿತ್ರಿ ಬಾಯಿಯವರು ಮಹಿಳಾ ಸೇವಾ ಮಂಡಳಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ವಿಧವೆಯರು ಹೆಚ್ಚಾಗಿ ಲೈಂಗಿಕವಾಗಿ ಶೋಷಣೆಗೊಳಗಾಗ್ತಾಯಿದ್ರು. ಗರ್ಭಿಣಿ ವಿಧವೆಯರು ಇನ್ನಷ್ಟು ದೈಹಿಕ ನಿಂದನೆ ಮತ್ತು ಅವಮಾನವನ್ನು ಅನುಭವಿಸ್ತಾ ಇದ್ರು. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ದಂಪತಿಗಳು ಗರ್ಭಿಣಿ ವಿಧವೆಯರು ಮತ್ತು ಅತ್ಯಾಚಾರ ಸಂತ್ರಸ್ತರ ರಕ್ಷಣೆಗಾಗಿ ಬಾಲಹತ್ಯೆ ಪ್ರತಿಬಂಧಕ ಗೃಹ ಎಂಬ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಬಾಲಹತ್ಯೆ ಪ್ರತಿಬಂಧಕ ಗೃಹ ಅಂತ. ಇಂಥ ಲೈಂಗಿಕ ದೌರ್ಜನ್ಯದಿಂದ ಹುಟ್ಟಿದ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ಸಾವಿತ್ರಿ ಬಾಯಿಯವರು ಪ್ರೋತ್ಸಾಹ ಕೊಡ್ತಾರೆ. ವಿಧವೆಯರು ಮತ್ತು ಅನಾಥರಿಗಾಗಿ ಅವರು ಆಶ್ರಮವನ್ನು ತೆರೀತಾರೆ. ವಿಧವೆಯರ ತಲೆ ಕೂದಲು ತೆಗೆಯುವ ಸಂಪ್ರದಾಯದ ವಿರುದ್ಧ ಅವರು ಕ್ಷೌರಿಕರಿಂದ ಬಹಿಷ್ಕಾರವನ್ನು ಕೂಡ ಆಯೋಜಿಸ್ತಾರೆ. ಸಾವಿತ್ರಿ ಬಾಯಿಯವರು ಜಾತಿಯ ಅಡೆತಡೆಗಳಿಂದ ಹೊರಬರಲು ಮಹಿಳೆಯರಿಗೆ ಮನವಿ ಮಾಡ್ತಾರೆ ಮತ್ತು ಅವರ ಸಭೆಗಳಲ್ಲಿ ಒಟ್ಟಿಗೆ ಕುಳಿತುಕೊಳ್ಳಿಕ್ಕೆ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಅವರು ಬಾಲ್ಯ ವಿವಾಹದ ವಿರುದ್ಧ ಪ್ರಚಾರ ಮಾಡ್ತಾರೆ ಮತ್ತು ವಿಧವೆಯರ ಮರುವಿವಾಹದ ಪ್ರತಿಪಾದಕರಾಗಿರ್ತಾರೆ. ಸಾವಿತ್ರಿ ಬಾಯಿ ಮತ್ತು ಜ್ಯೋತಿರಾವ್ ಅವರು ಸತಿ ಪದ್ಧತಿಯನ್ನು ಬಲವಾಗಿ ವಿರೋಧಿಸ್ತಾರೆ ಮತ್ತು ಅವರು ವಿಧವೆಯರು ಮತ್ತು ದೀನ ದಲಿತರ ಮಕ್ಕಳಿಗಾಗಿ ಒಂದು ವಾಸಗೃಹವನ್ನು ಕೂಡ ಪ್ರಾರಂಭ ಮಾಡ್ತಾರೆ. 1890 ಜ್ಯೋತಿಬಾ ಅವರು ನಿಧನಗೊಂಡಾಗ ಸಾವಿತ್ರಿ ಬಾಯಿ ಅವರು ಎಲ್ಲ ವಿರೋಧಗಳ ನಡುವೆ ಕೂಡ ತಮ್ಮ ಪತಿಯ ಜೊತೆಗೆ ದೀಪವನ್ನು ಬೆಳಗಿಸುವ ಮೂಲಕ ಹೊಸ ಒಂದು ಮಾದರಿಯನ್ನು ಸ್ಥಾಪನೆ ಮಾಡ್ತಾರೆ. ಅವರ ಮರಣದ ನಂತರ ಅವರು ತನ್ನ ಸಮಯವನ್ನು ಸತ್ಯಶೋಧಕ ಸಮಾಜದ ಚಟುವಟಿಕೆಗಳಿಗಾಗಿ ಮೀಸಲಿಡ್ತಾರೆ. ಸಾವಿತ್ರಿ ಬಾಯಿ ಅವರು ಹೆಸರಾಂತ ಕವಯಿತ್ರಿ ಕೂಡ ಆಗಿದ್ದರು ಮತ್ತು ಅವರು ಕಾವ್ಯ ಫೂಲೆ ಮತ್ತು ಭವನ್ ಕಾಶಿ ಸುಬೋಧ ರತ್ನಾಕರ್ ಎಂಬ ಎರಡು ಕವನ ಸಂಕಲನಗಳನ್ನು ಪ್ರಕಟಿಸ್ತಾರೆ. ಕಾವ್ಯ ಫೂಲೆ, ಫೂಲೆ ಅಂತ ಹೇಳಿದರೆ ಮರಾಠಿ ಭಾಷೆಯಲ್ಲಿ ಅರಳಿತು ಅಂತ ಅರ್ಥ, ಅದು ಕಾವ್ಯ ಫೂಲೆ ಅಂತ. ಭವನ್ ಕಾಶಿ ಸುಬೋಧ ರತ್ನಾಕರ್ ಎಂಬ ಎರಡು ಕವನ ಸಂಕಲನಗಳನ್ನು ಪ್ರಕಟಿಸ್ತಾರೆ. ಗೋ ಗೆಟ್ ಎಜುಕೇಷನ್ ಎಂಬ ಕವನವನ್ನು ಬರೀತಾರೆ. ಅವರ ಇನ್ನೊಂದು ಪ್ರಮುಖ ಕೃತಿ ಕರ್ಜ್ ಸಾಲ ಅಂತ, ಕರ್ಜ್ ಅಂತ ಕೃತಿ. ಅವರು ಜ್ಯೋತಿಬಾ ಅವರ ಭಾಷಣಗಳನ್ನು ಸಂಪುಟವಾಗಿ ಸಂಪಾದಿಸ್ತಾರೆ ಮತ್ತು 1856 ಇದನ್ನು ಪ್ರಕಟಿಸ್ತಾರೆ. ಇನ್ನು 1897 ಮಹಾರಾಷ್ಟ್ರವು ಬಬೋನಿಕ್ ಪ್ಲೇಗ್ನಿಂದ ಬಳಲುತ್ತಿದ್ದಾಗ ಅವರು ವೈದ್ಯಕೀಯ ವೃತ್ತಿಪರರಾದ ತಮ್ಮ ಮಗ
ಅವರ ಬೆಂಬಲದೊಂದಿಗೆ ಯಶವಂತ ಅಂತ ದತ್ತು ತಗೊಂಡಿದ್ರಲ್ಲ ಆ ಮಗನ ಬೆಂಬಲದೊಂದಿಗೆ ರೋಗಿಗಳಿಗೆ ಕ್ಲಿನಿಕ್ಕನ್ನು ಸ್ಥಾಪನೆ ಮಾಡುವ ಮೂಲಕ ತ್ವರಿತವಾಗಿ ಪ್ರತಿಕ್ರಿಯಿಸ್ತಾರೆ. ತಮ್ಮ ಎಲ್ಲ ಸಮಯ ಸಂಪನ್ಮೂಲಗಳನ್ನು ಅವರ ಸೇವೆಗೆ ಮೀಸಲಿಡ್ತಾರೆ ಮತ್ತು ಸಂತ್ರಸ್ತರ ಕುಟುಂಬಗಳ ಸುಮಾರು 2,000 ಮಕ್ಕಳಿಗೆ ಪ್ರತಿದಿನ ಉಚಿತ ಊಟವನ್ನು ನೀಡ್ತಾರೆ. ಒಂದು ದಿನ ಸೋಂಕಿತ ಮಗುವನ್ನು ದೈಹಿಕವಾಗಿ ಸ್ಪರ್ಶಿಸಿ ಆಸ್ಪತ್ರೆಗೆ ಸೇರಿಸಿದಾಗ ಅವರಿಗೆ ಕೂಡ ಸೋಂಕು ತಗಲುತ್ತೆ. ಅದೇ ವರ್ಷ ಸಾವಿತ್ರಿಬಾಯಿಯವರು March 10 ನಿಧನರಾಗ್ತಾರೆ. ಇವರ ನೆನಪಿಗಾಗಿ ಸಾವಿತ್ರಿಬಾಯಿಯವರ ಸ್ಮರಣಾರ್ಥವಾಗಿ ಪುಣೆ ವಿಶ್ವವಿದ್ಯಾನಿಲಯವನ್ನು 2015 ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾನಿಲಯ ಅಂತ ಮರುನಾಮಕರಣ ಮಾಡ್ತಾರೆ. ಅವರ ಜನ್ಮದಿನವನ್ನು ಪ್ರತಿ ವರ್ಷ ಮಹಾರಾಷ್ಟ್ರದಲ್ಲಿ ಬಾಲಿಕಾ ದಿನ ಎಂದು ಆಚರಿಸಲಾಗುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಕೂಡ ಹೆಣ್ಣು ಮಕ್ಕಳ ದಿನ ಅಂತ ಹೇಳಿದಾಗ ಸಾವಿತ್ರಿಬಾಯಿ ಫುಲೆಯವರನ್ನು ನೆನಪಿಸಿಕೊಳ್ಳುವುದನ್ನು ನಾವು ಕಾಣಬಹುದು. ಇದಿಷ್ಟು ಸಾವಿತ್ರಿಬಾಯಿ ಫುಲೆಯವರಿಗೆ ಸಂಬಂಧಿಸಿದಂಥ ಕೆಲವು ವಿಚಾರಗಳು. ಇನ್ನಷ್ಟು ವಿಚಾರಗಳನ್ನು ಒಳಗೊಂಡಂತೆ ನಾನು ಪ್ರಮುಖ 10 ಪ್ರಶ್ನೆಗಳನ್ನು ಒಳಗೊಂಡಂತೆ MCQಗಳನ್ನು ಕೂಡ ಮಾಡ್ತೇನೆ. ಹಾಗಾಗಿ ನೆಕ್ಸ್ಟ್ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.